ಇನ್ನು ಮುರುಘಾ ಶ್ರೀಗಳಿಗೆ ಎದುರಾಗಿದೆಯಾ ಮತ್ತೊಂದು ಸಂಕಷ್ಟ? ಮುರುಘಾ ಶ್ರೀಗಳ ಬಳಿ ಇದೆಯಾ ಬಾಲಕಿಯರ ನಗ್ನ ವಿಡಿಯೋ ಅನ್ನುವಂತ ಪ್ರಶ್ನೆಯೂ ಕಾಡ್ತಾ ಇದೆ. ಮಕ್ಕಳ ವಸತಿ ಶಾಲೆಯಲ್ಲೇ ನಗ್ನ ವಿಡಿಯೋವನ್ನ ಶೂಟ್ ಮಾಡಿರುವಂತ ಆರೋಪ ಈಗ ಕೇಳಿ ಬಂದಿದೆ. ಶ್ರೀಗಳ ವಿರುದ್ಧ ಶ್ರೀಗಳು ಬಾಲಕಿಯರ ನಗ್ನ ವಿಡಿಯೋವನ್ನ ಶೂಟ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ. ಮಕ್ಕಳ ವಸತಿ ಶಾಲೆಯಲ್ಲೇ ಈ ವಿಡಿಯೋವನ್ನ ಶೂಟ್ ಮಾಡಿರುವಂತ ಆರೋಪ ಈಗ ಕೇಳಿ ಬಂದಿದೆ. ಅಪ್ರಾಪ್ತ ಬಾಲಕಿಯರ ನಗ್ನ ವಿಡಿಯೋವನ್ನ ಶೂಟ್ ಮಾಡಲಾಗಿದೆ ಅನ್ನುವಂತ ವಿಚಾರ ಇದು. ಶ್ರೀಗಳ ವಿರುದ್ಧ ಒಡನಾಡಿ ಸಂಸ್ಥೆ ಮುಖ್ಯಸ್ಥ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ನಗ್ನ ವಿಡಿಯೋವನ್ನ ಶೂಟ್ ಮಾಡಿರೋ ಹಿಂದೆ ಮುರುಘಾ ಶ್ರೀಗಳ ಪಾತ್ರವೂ ಇದೆ ಅನ್ನುವಂತ ಮಾಹಿತಿ. ವಿಡಿಯೋ ಬಗ್ಗೆ ಮಠದಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಹೇಳಿದ್ದಾರೆ. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಕ್ಕಳ ಪಟ್ಟಿಯೂ ಕೂಡ ದೊಡ್ಡದಾಗಿದೆ. ಆರೋಪಿ ಶ್ರೀಗಳ ವಿರುದ್ಧ ಮತ್ತಷ್ಟು ದೂರು ದಾಖಲಾಗುವಂತ ಸಾಧ್ಯತೆ ಕೂಡ ಈಗ ಇರುವಂತದ್ದು. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಯಾಕಂತ ಹೇಳಿದ್ರೆ ಮೈಸೂರು ಒಡನಾಡಿ ಸಂಸ್ಥೆಯ ಮುಖ್ಯಸ್ಥ ಪರಶು ಅವರು ಮಾಡಿರುವಂತ ಗಂಭೀರವಾದಂತ ಆರೋಪ ಇದು. ಕೇವಲ ಲೈಂಗಿಕ ದೌರ್ಜನ್ಯವನ್ನ ನೀಡಿರೋದು ಮಾತ್ರ ಅಲ್ಲ, ಆ ಮಕ್ಕಳ ನಗ್ನ ವಿಡಿಯೋವನ್ನ ಕೂಡ ಶೂಟ್ ಮಾಡ್ಕೊಂಡಿದ್ದಾರೆ. ಅದು ಶ್ರೀಗಳ ಬಳಿ ಇದೆ ಅನ್ನುವಂಥ ಗಂಭೀರವಾದಂಥ ಮತ್ತೊಂದು ಆರೋಪವನ್ನ ಮೈಸೂರು ಒಡನಾಡಿ ಸಂಸ್ಥೆಯ ಮುಖ್ಯಸ್ಥ ಪರಶು ಅವರು ಮಾಡಿರುವಂಥ ಆರೋಪ ಇದು. ಹಾಗಾಗಿ ಈಗ ಮತ್ತಷ್ಟು ಪ್ರಕರಣ ದಾಖಲಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಶ್ರೀಗಳ ವಿರುದ್ಧ. ಎಸ್ ಈಗ ನಮ್ಮ ಜೊತೆ ಸ್ವತಃ ಮಾತನಾಡುವುದಕ್ಕೆ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಪರಶು ಅವರು ಇದ್ದಾರೆ. ಸರ್ ನಮಸ್ತೆ. ಈಗಾಗಲೇ ಮತ್ತಿಬ್ಬರು ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಆರೋಪ ಹಿನ್ನೆಲೆಯಲ್ಲಿ ಕೇಸ್ ದಾಖಲಾಗಿತ್ತು. ನೀವೊಂದು ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದೀರಿ, ಈ ವಿಡಿಯೋವನ್ನ ಕೂಡ ಮಾಡ್ಕೊಂಡಿದ್ದಾರೆ ಅಂತ, ನಿಜಾನಾ ಸರ್? ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಸ್ಪಷ್ಟವಾಗಿ ಹೇಳುವಂತ ಒಂದು ಪ್ರಕ್ರಿಯೆ ಏನು ಅಂತ ಹೇಳಿದ್ರೆ, ಈಗಾಗ್ಲೇ ಮಕ್ಕಳು ಹೇಳಿರುವಂತದ್ದು, ಮಕ್ಕಳ ತಾಯಿ ಹೇಳಿರುವಂತ ಒಂದು ಪ್ರಕ್ರಿಯೆಯಲ್ಲಿ ವಿಡಿಯೋಗಳನ್ನ ಕೂಡ ಮಾಡಿದ್ದಾರೆ ಅಂತ ಹೇಳುವಂತದ್ದು. ಓಕೆ. ಅಂದ್ರೆ ಆ ವಿಡಿಯೋಗಳನ್ನ ಮಾಡ್ಕೊಂಡ ಮೇಲೆ ಅದನ್ನ ವಶಕ್ಕೆ ಒಪ್ಪಿಸ್ಲಿಕ್ಕೆ ವಿಶೇಷವಾದಂತ ತನಿಖಾ ದಳನೇ ಬೇಕು ಅಂತ ಹೇಳ್ತಿದ್ದಾರೆ ಅವರು. ಯಾವುದೇ ಕಾರಣಕ್ಕೂ ಜಿಲ್ಲಾಡಳಿತದ ಮೇಲೆ ನಂಬಿಕೆ ಹೋಗಿದೆ ಅವರಿಗೆ, ಅದರಲ್ಲೂ ಇದು ಚಿತ್ರದುರ್ಗದ ಸಿಡಬ್ಲ್ಯೂಸಿ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ಈ ಕಾರಣದಿಂದ ಅವರು ವಿಶೇಷ ತನಿಖೆ ದಳ ಅಥವಾ ಸಿಬಿಐ ಅಥವಾ ವಿಶೇಷ ತನಿಖೆ ದಳವನ್ನು ಸರ್ಕಾರ ರಚಿಸಿದ್ರೆ ಅವ್ರ ಕೈಗೆ ಸಿಗಬಹುದಾದಂತ ಸಾಧ್ಯತೆಗಳು 100ಕ್ಕೆ 100ರಷ್ಟಿದೆ ಮೇಡಮ್. ಅಂದ್ರೆ ಈಗ ಮಕ್ಕಳ ಪೋಷಕರು ನಿಮ್ಮ ಹತ್ರ ಬಂದು ಹೇಳಿರುವಂತದ, ಮಕ್ಕಳಿಗೆ ಹೇಳ್ತಾ ಇದ್ರು ವಿಡಿಯೋವನ್ನ ಮಾಡ್ಕೊಂಡಿದ್ದಾರೆ ಅಂತ? ಈ ಹಿಂದೆ ಕೂಡ ಮಾತನ್ನ ಬೇರೆ ಬೇರೆಯವರು ಹೇಳಿದ್ರು, ಶರಣಾನಂದ ಸ್ವಾಮೀಜಿ ಅವರಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಹೇಳಿದ್ದಾರೆ. ಡಾಕ್ಟರ್ ಮಗು ಆಗಿರ್ಬೋದು ಮತ್ತೊಬ್ರು ಹೇಳಿರೋದಾಗಿರ್ಬೋದು, ಯಾರ ಹತ್ರ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಿದೆ. ಅಂದ್ರೆ ವಿಡಿಯೋ ಯಾರ ಹತ್ರ ಇದೆ ಅಂತ, ಅದು ವಿಡಿಯೋ ಯಾರ ಹತ್ರ ಇದೆ ಅಂತ ಹೇಳ್ತಾ ಇದ್ದೀರಿ ಈಗ ನೀವು? ವಿಡಿಯೋ ಅದೇ ಪೋಷಕ ಇರ್ಬೋದು ಅಥವಾ ಇನ್ಯಾರ ಹತ್ರ ಇರ್ಬೋದು, ಆದ್ರೆ ಅವರು ತನಿಖಾ ದಳದ ಮುಂದೆ ಒಪ್ಪಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನಗೂ ಸ್ಪಷ್ಟವಾಗಿ ಯಾರ ಹತ್ರ ಇದೆ ಅಂತ ಗೊತ್ತಿಲ್ಲ, ಅದು ಇದೇನು ಅಂತ ಮಾಹಿತಿನ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ. ಓಕೆ. ಈಗಾಗಲೇ ಏನು ಅಲ್ಲಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಥವಾ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆದ್ರೂ ಅದು ಸಿಗ್ಬೇಕಾಗಿತ್ತು. ಈಗ ಪೋಷಕರೇ ತಮ್ಮ ಬಳಿ ಇದೆ ಅಂತ ಹೇಳ್ತಾ ಇದ್ರೆ ಅವರು ಅದನ್ನ ಒಪ್ಪಿಸುವಂತ ಪ್ರಯತ್ನವಾದ್ರೂ ಮಾಡಬಹುದಲ್ವಾ, ಅಥವಾ ನಿಮ್ಗೂ ಕೂಡ ಒಪ್ಪಿಸಬಹುದಾಗಿತ್ತು? ಇಲ್ಲ, ನಾವು ಅದನ್ನ ಹಸ್ತಾಂತರ ಮಾಡ್ಕೊಳ್ಲಿಕ್ಕೆ ಬರೋದಿಲ್ಲ ಮೇಡಮ್ ಆನೆಸ್ಟ್ ಆಗಿ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಫೆನೋಗ್ರಫಿಯನ್ನ ನಾವು ಹಸ್ತಾಂತರ ಮಾಡ್ಕೋಬಾರ್ದು, ಕಾನೂನು ಬಾಹಿರ. ಅದು ಅಲ್ಲ, ನಿಮ್ಮ ಹತ್ರ ಬಂದ ಅವರು ತೊಂದರೆ ಹೇಳ್ತಾ ಇದ್ರಲ್ವಾ? ನಿಮ್ಮ ಹತ್ರ ಬಂದು ಈ ರೀತಿ ಎಲ್ಲ ಆಗಿದೆ ತೊಂದ್ರೆ ಅನುಭವಿಸ್ತಾ ಇದ್ದಾರೆ ಹೇಳುವಂತದ್ದು ತನಿಖಾಧಿಕಾರಿಗಳಿಗೆ ಕೊಡಿ ಅಂತ ಅನ್ನುವಂಥದ್ದು. ಆದ್ರೆ ಅವರಿಗೆ ಅವ್ರ ಮೇಲೆ ನಂಬಿಕೆ ಇಲ್ಲದೆ ಇರೋದ್ರಿಂದ ವಿಶೇಷ ತನಿಖಾ ದಳವನ್ನು ರಚಿಸಿದ್ರೆ, ಅದ್ರಲ್ಲೂ ನ್ಯಾಯಾಂಗ ಸುಪರ್ದಿಯ ತನಿಖೆಯನ್ನ ರಚಿಸಿದ್ರೆ ಕೊಡ್ತೇವೆ ಅನ್ನುವಂಥದ್ದು 2-3 ಜನ ಹೇಳ್ತಾರೆ. ಅದ್ರಲ್ಲಿ ಶರಣಾನಂದರಾಗಿರ್ಬೋದು, ಡಾಕ್ಟರ್ ಮಧು ಕುಮಾರ್ ಮಧುಕರ್ ಆಗಿರ್ಬೋದು, ಇವ್ರು ಹೇಳುವಂತ ಮಾತು. ಇದರ ಜೊತೆಗೆ ಇನ್ನೊಂದು ಆರೋಪವೂ ಇದೆ, ಮತ್ತಷ್ಟು ಬಾಲಕಿಯರ ಮೇಲೂ ಕೂಡ
रीति लैंगिक दौर्जन्यवन्न एसगिद्दारे अदर संख्ये कूड हेच्चिदे अंत इदर बग्गे निम्म हत्र मातनाडिदार पोषकरु अथवा संत्रस्त बालकियरु पोषकरल्लदे बेरेयवरु कूड मातनाडिदारे ओके ಅವರು ಎಲ್ಲರೂ ಕೂಡ ಮೈಸೂರಿಗೆ ಬರಬಹುದು ಅಂತ ಅನ್ನುವಂಥದ್ದು ನಾವು ಕೂಡ ಅಲ್ಲೇ ಹೋಗಿ ಕಂಪ್ಲೇಂಟ್ ಅನ್ನು ಲಾಡ್ಜ್ ಮಾಡಿ ಪಾಪ ಬಚ್ಚಾಗೆಲ್ಲ ಎಲ್ಲಿಂದ ತರ್ತಾರೆ ಬಡವರು ಅಂತ ಹೇಳಿ ಹೇಳಿದ್ದೇವೆ ಅದಾಗಿ ಅವರು ಸಮಯವನ್ನು ಕಾಯ್ತಿದ್ದಾರೆ ನಿಮ್ಮೆಲ್ಲೇ ಬರಬೇಕು ಅನ್ನುವಂಥದ್ದು ಅವರ ತಲೆಯಲ್ಲಿದೆ ಏನು ಇಲ್ಲಿ ಆ ಸಿಡಬ್ಲ್ಯೂಸಿ ಮೇಲೆ ಅವರಿಗೆ ನಂಬಿಕೆ ಮೈಸೂರು ಸಿಡಬ್ಲ್ಯೂಸಿ ಮೇಲೆ ನಂಬಿಕೆ ಓಕೆ ಧನ್ಯವಾದ ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸಿನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ